ಎಸ್ ಆರ್ ಪುಟ್ಟಣ್ಣ ಕಣಗಾಲ್ರವರು ತುಂಬ ಅದ್ಭುತವಾದಂಥ ಚಿತ್ರಗಳನ್ನು ತಯಾರು ಮಾಡಿ ಆ ಚಿತ್ರಗಳ ಮುಖೇನ ಅವರು ಅವರ ನಿರ್ದೇಶನ ಅವರ ಕಲಾವಿದರು ಹಾಗೂ ತಂತ್ರಜ್ಞದಲ್ಲಿ ಒಳಗೆ ಅಡಗಿರುವಂಥ ಅವರ ಪ್ರತಿಭೆಗಳನ್ನು ಹೊರಗಿಡುವ ಒಂದು ಸಾಮರ್ಥ್ಯ ಇದೆಯಲ್ಲ ಅದು ನಿಜವಾಗಲೂ ಕೂಡ ಗಣನೀಯವಾದಂಥದ್ದು ಅಂತ ನನಗನ್ಸುತ್ತೆ ಪುಟ್ಟಣ್ಣನವರು ಸುಮಾರು 18 ಕನ್ನಡ ಚಿತ್ರಗಳು ಹಾಗೂ ಒಟ್ಟಾರೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಕನ್ನಡ ಎಲ್ಲ ಸೇರಿಸಿದ್ರೆ ಸುಮಾರು 30 ಚಿತ್ರಗಳಿಗೂ ಹೆಚ್ಚಾಗಿ ಅವರು ನಿರ್ದೇಶನ ಮಾಡಿದ್ದಾರೆ ಆದರೆ ಕನ್ನಡದಲ್ಲಿ ಮಾಡಿದಂಥ ಒಂದೊಂದು ಚಿತ್ರಗಳು ಕೂಡ ಒಂದೊಂದು ದಾಖಲೆ ಅಂತ ನಾನು ಪರಿಗಣಿಸ್ತೀನಿ ಅವರು ಸಹ ನಿರ್ದೇಶಕರು ಇದ್ದಂಥ ಕಾಲದಿಂದಾನು ನಾನು ಅವ್ರನ್ನ ಬಲ್ಲೆ ಯಾಕೆಂದರೆ ನಾನು ಕೂಡ ಚಲನಚಿತ್ರರಂಗಕ್ಕೆ ಒಬ್ಬ ಸಹ ನಿರ್ದೇಶಕನಾಗೇ ನಾನು ಪ್ರವೇಶ ಮಾಡಿದ್ದೆ ಸಹ ನಿರ್ದೇಶಕರಾಗಿರುವಾಗ ಅವರು ಯಾರ ಹತ್ರ ಕೆಲಸ ಮಾಡಿದ್ರೋ ಅವರಿಗೆ ಒಂತರಹ ಅಧೀನರಾಗಿ ಅವರಿಗೆ ಯಾವ ರೀತಿಯಾದಂಥ ಸಹಕಾರವನ್ನು ಒದಗಿಸಬೇಕೋ ಆ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಾರೆ ಹೊರತು ಅವರಲ್ಲಿ ಏನೇನು ಅಡಗಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಅವರು ಆದರೆ ಸ್ವತಂತ್ರವಾಗಿ ನಿರ್ದೇಶಕರಾದಾಗ ಅವರ ಒಳಗಡೆ ಅಂತರಾಳದಲ್ಲಿ ಇರುವಂಥ ಒಂದು ಭಾವನೆ ಒಂದು ರೀತಿಯಾದಂಥ ಪಾತ್ರ ಸೃಷ್ಟಿ ಚಿತ್ರಗಳನ್ನು ಕೊಂಡೊಯ್ಯುವಂಥ ಒಂದು ದಾರಿ ಅದೆಲ್ಲ ನಮ್ಮ ಅರಿವಿಗೆ ಬರುತ್ತೆ ಎಷ್ಟೋ ಜನ ಅವರ ಚಿತ್ರದಲ್ಲಿ ಅಭಿನಯಿಸಿದಂಥವರಾಗಲಿ ಅವರ ಚಿತ್ರದಲ್ಲಿ ಕೆಲಸ ಮಾಡುವಂಥ ತಂತ್ರಜ್ಞರಾಗಲಿ ಅವರ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಸಾಹಿತಿಗಳಾಗಲಿ ಬೇರೆ ಬೇಕಾದಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರಬಹುದು ಆದರೆ ಪುಟ್ಟಣ್ಣನವರ ಚಿತ್ರಗಳಲ್ಲಿ ಕೆಲಸ ಮಾಡುವಾಗ ಆ ಕೆಲಸಕ್ಕೆ ಒಂದು ಆದ್ಯತೆ ಸಿಗುತ್ತೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ ಹೇಗೆ ಅಂದರೆ ಪುಟ್ಟಣ್ಣವರು ಯಾರೇ ಆಗಲಿ ಅವರ ಮನಸ್ಸಿನಲ್ಲಿರೋವಂಥ ಒಂದು ಭಾವನೆಗಳನ್ನು ಕೂಡ ಹೊರಗಡೆ ಇಡೋ ಅಂಥ ಒಂದು ಪ್ರಯತ್ನ ಬಹಳ ಯಶಸ್ವಿಯಾಗಿ ಪುಟ್ಟಣ್ಣವರು ಮಾಡ್ತಾಯಿದ್ದೆ ಸುಮಾರು ನನಗೆ ಅವರ ಚಲನಚಿತ್ರ ರಂಗದ ಪ್ರವೇಶದಿಂದ ಅಂತ ಹೇಳೋದಕ್ಕಿಂತನೂ ಅವರು ಏನೇನಾಗಿದ್ದರು ಮೊದಲು ಒಂದು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದು ಪಬ್ಲಿಸಿಟಿ ವ್ಯಾನ್ನ ಅವರು ಡ್ರೈವ್ ಮಾಡ್ತಾಯಿದ್ರು ಆಮೇಲೆ ನಾಟಕದ ಕಂಪನಿನಲ್ಲಿ ಕೆಲಸ ಮಾಡುವಾಗ ಅವರು ಈ ಪ್ರಚಾರದಲ್ಲಿ ಜಟಕಾ ಗಾಡಿನಲ್ಲಿ ಹೋಗ್ತಾ ಆ ಭಿತ್ತಿಪತ್ರಗಳಿರುತ್ತಲ್ಲ ಅದನ್ನೆಲ್ಲ ಹಂಚುತ್ತಾ ಇವತ್ತಿನ ಸಂಜೆ ನಾಟಕ ಮರಿಬೇಡಿ ಬನ್ನಿ ಅಂತ ಕೂಗ್ತಾರಲ್ಲ ಹಾಗೆ ಆ ಕೆಲಸಗಳೆಲ್ಲ ಮಾಡ್ತಾಯಿದ್ರು ಹೀಗೆ ತುಂಬ ಶ್ರಮವಹಿಸಿ ಬಂದಂಥ ಒಂದು ಸಣ್ಣ ಗ್ರಾಮ ಅಂತ ಹೇಳದೇ ಇದ್ದರೂ ಕೂಡ ಪಿರಿಯಾಪಟ್ಟಣದ ಒಂದು ಆಸುಪಾಸಿನಲ್ಲಿರುವಂಥ ಕಣಗಾಲ್ನಲ್ಲಿ ತುಂಬ ಒಂದು ಸಂಪ್ರದಾಯಸ್ಥ ಒಂದು ಸಾಧಾರಣವಾದಂಥ ಕುಟುಂಬದಲ್ಲಿ ಹುಟ್ಟಿ ಅವರು ಅವರ ಸಹೋದರರ ಜೊತೆಯಲ್ಲಿ ಪ್ರತಿಯೊಂದು ಕಲಾವಿದನ ಬಹಳ ವಿಶೇಷವಾದಂಥದ್ದು ಅಂದರೆ ಪುಟ್ಟಣ್ಣನವರ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ರು ಕೂಡ ಅದು ಕಾಣಿಸ್ಕೊತಾ ಇತ್ತು ಲೂಸ್ ಕ್ಯಾರೆಕ್ಟರ್ಸ್ ಅಂತ ಯಾವುದೂ ಇರ್ತಾನೇ ಇರಲಿಲ್ಲ ಕಥೆಗೆ ಬೇಕಾದಂಥ ಪಾತ್ರ ಆ ಪಾತ್ರದ ಮುಖೇನ ಏನಾದರೂ ಒಂದು ಸ್ವಲ್ಪ ಕಥೆ ಹೇಳೋ ಹಾಗೆ ಆಗ್ತಾ ಇತ್ತು